ವಿಕಲಚೇತನ ಶಾಲೆಯೊಂದಕ್ಕೆ 25 ವರ್ಷ ತುಂಬಿದ ಸಂಭ್ರಮ. ಹೀಗಾಗಿ ಈ ಸಂಭ್ರಮದಲ್ಲಿ ಜೊತೆಯಾಗಿದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಬನ್ನಿ ಹಾಗಾದ್ರೆ ಅವರು ಯಾವ ರೀತಿ ಭಾಗವಹಿಸ್ತಾ ಇದ್ರು. ಜೊತೆಗೆ ವಿಕಲಚೇತನರು ಅಂತಂದ್ರೆ ಮಕ್ಕಳಿಗೆ, ವಿಕಲಚೇತನ ಮಕ್ಕಳು ದೇವರಿಗೆ ಸಮಾನ ಅನ್ನುವಂತಹ ಮಾತನ್ನ ಸಹ ಅವ್ರು ಹೇಳಿದ್ದಾರೆ. ಯಾವ ರೀತಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ. ಶಬ್ದದಿಂದ ಶ್ಲಾಘನೆ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ, ಕಡಿಮೆ ಅಂತಾನೆ ಅನ್ಸುತ್ತೆ. ಮಾತೃ ದೇವೋಭವ ಅಂತ ಹೇಳ್ತಾರೆ, ಪಿತೃ ದೇವೋಭವ ಅಂತ ಹೇಳ್ತಾರೆ. ಆದ್ರೆ ಇವತ್ತು ಕಾರ್ಮಲ್ ಶಾಲೆ 25 ವರ್ಷ ಇಂಥ ಒಂದು ಸಾರ್ಥಕ ಸೇವೆಯನ್ನ ಮಾಡ್ತಾ ಇದ್ದೀರಲ್ಲ, ನನಗೆ ಮಾತೃದೇವೋಭವನೂ ಸರಿ, ಪಿತೃದೇವೋಭವನೂ ಸರಿ, ಗುರು ದೇವೋಭವ ಅಂತ ಇವತ್ತು ಹೇಳಬೇಕು ಅಂತ ತುಂಬಾ ಈ ಒಂದು 25 ವರ್ಷದ ರಜತ ಮಹೋತ್ಸವದಲ್ಲಿ ಪಾಲ್ಗೊಂಡಂತ ನಮ್ಮ ವಿಧಾನಸಭಾ ಉಪ ಸಭಾಧ್ಯಕ್ಷರು, ಹಿರಿಯರು, ಸಹೋದರರಾದಂತ ರುದ್ರಪ್ಪ ಲಮಾನಿಯವರೇ, ನಾನು ಮಾಂತೇಶನವ್ರ ಬಗ್ಗೆ ಏನ್ ಮಾತನಾಡಿದ್ರು ಕಳೆದು ತಾವವ್ರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದ್ರು. ಮಾತು ಬೆಳ್ಳಿ ಮೌನ ಬಂಗಾರ, ಇಚ್ಛೆಯನ್ನ ಇದ್ರೆ ಅದನ್ನ ಗುರಿ ತಪ್ಪದೇ ಇಲ್ಲ ಅಂತ ಜಾಯಮಾನ. ಸುಮ್ಮನೆ ಇದ್ದು ತನ್ನ ಗುರಿಯನ್ನ ಸಾಧಿಸುವಂತ ಒಬ್ಬ ಹಿರಿಯರನ್ನಾದಂತ ಈ ಭಾರತದ ಜನಪ್ರಿಯ ಶಾಸಕರಾದಂತ ಮಾಂತೇಶಣ್ಣ ಕೌಸಲ್ಯವರೇ, ಅದೇ ರೀತಿ ನಮ್ಮ ಹೆಡ್ಮೇಸ್ಟರ್ ಭಗಿನಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.